ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಸ್ಟೇಟ್ಮೆಂಟನ್ನೇ ಮಗದೊಮ್ಮೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪುನರುಚ್ಚರಿಸಿದ್ದಾರೆ. ಯಡಿಯೂರಪ್ಪ ಏನು ಅನ್ನೋದು ರಾಜ್ಯದ ಜನತೆಗೆ ಅರ್ಥವಾಗಿದೆ. ಯಡಿಯೂರಪ್ಪಗೆ ಅಧಿಕಾರದ ಹುಚ್ಚು, ಹಾಗಾಗಿ ಈ ರೀತಿಯಾಗಿ ಪದೇ ಪದೇ ವಿಚಿತ್ರ ರಾಜಕಾರಣಗಳನ್ನ ಮುಂದುವರಿಸೋದು ಅವ್ರಿಗೆ ಚಾಳಿ ಆಗೋಗಿದೆ ಅನ್ನುವಂತಹ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಮಾಡಿ ಸರ್ಕಾರನ ಕಾನ್ಸ್ಟಿಟ್ಯೂಷನ್ ಸಂವಿಧಾನಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಸರ್ಕಾರ ಕೆಟ್ಟಾಕ್ಬೇಕು, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಯಡಿಯೂರಪ್ಪನವರು ಅವ್ರಿಗೆ ಒಂಥರ ಅಧಿಕಾರದ ಹುಚ್ಚಿಡುತ್ತದೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಬಿಎಸ್ವೈ ತಪ್ಪೊಪ್ಪಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್ ಜಿಗಜಿಣಗಿ ಮಾತನಾಡಿದ್ದಾರೆ. ಆಪರೇಷನ್ ಕಮಲ ತಪ್ಪೊಪ್ಪಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ಬಿಎಸ್ವೈ ಪ್ರಕಾರ ಅವರು ತಪ್ಪನ್ನು ಒಪ್ಪಿಕೊಂಡಿದ್ದಾರೆ, ಈಗ ಕಾನೂನು ರೀತಿಯಾಗಿ ಏನು ಕ್ರಮ ಆಗಬೇಕು ಅದು ಆಗಲೇಬೇಕು ಅಂತ ಹೇಳಿದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರು ಈ ರೀತಿ ಕುತಂತ್ರ ಮಾಡಿದರೆ ಅದು ಹಣ ಕೊಡೋದ್ರ ಬಗ್ಗೆ ನಾನೇನು ನೋಡಿ ಅದಕ್ಕೆ ನಾನೇನು ಹೇಳೋದಿಲ್ಲ. ಯಡಿಯೂರಪ್ಪನವರು ಒಪ್ಪಿಕೊಂಡಿದ್ರೆ ಕಾನೂನು ಪ್ರಕಾರ ಏನಾಗ್ತದೆ ಆಗ್ತದೆ. ಸರಿ ಮಾಡಿಲ್ಲ, ಮಾಡೋದು ಸರಿ ಅಲ್ಲ. ನೋಡಿ ಅದಕ್ಕೆ ನಾನೇನು ಹೇಳೋದಿಲ್ಲ. ಯಡಿಯೂರಪ್ಪನವರು ಒಪ್ಪಿಕೊಂಡಿದ್ರೆ ಕಾನೂನು ಪ್ರಕಾರ ಏನಾಗ್ತದೆ ಆಗ್ತದೆ. ಸರಿ ಮಾಡಿಲ್ಲ, ಮಾಡೋದು ಸರಿ ಅಲ್ಲ.